ಪ್ರಧಾನಿಯಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೇನೆ ಈ ತರ ಇದಾಗಿದೆ, ಇದಾಗ್ಕೂಡ್ದಾಗಿತ್ತು ಅಂತ ಹೇಳಿ ಅದಕ್ಕೆ ಅದನ್ನ ನಿಲ್ಸೋದಿಕ್ಕೋಸ್ಕರ ಕೆಲವಾರು ಪ್ರಯತ್ನಗಳನ್ನ ಪಟ್ಟರು. ಅವ್ರಿಗೆ ಅಧಿಕಾರದ ಮದ ಅಷ್ಟು ಮೇಲಕ್ಕೆ ಹೋಗಿತ್ತು ಅವ್ರಿಗೆ, ಇಂದಿರಾ ಗಾಂಧಿಯವರಿಗೆ. ಇದಕ್ಕೆ ಮೂಲ ಕಾರಣ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನೇ ನಿರ್ನಾಮ ಮಾಡಿದ್ರೆ ಸೊ ನಾನು ಯಾವುದೇ ಕಾರಣಕ್ಕೂ ಅಜರಾಮರವಾಗಿ ನಾನು ಬೆಳಿಬಹುದು ಅನ್ನೋ ಒಂದು ಎಲ್ಲ ಪೇಪರ್ಗಳಲ್ಲೂ ಕಪ್ಪಿನ ಕಪ್ಪು ಛಾಯೆಯ ಒಂದು ಫೋಟೋಗಳೇ ಅಂದರೆ ಅದರಲ್ಲಿ ಸಂಪಾದಕೀಯ ಇಲ್ಲ, ಎಡಿಟೋರಿಯಲ್ ಕಾಲಮ್ ಇಲ್ಲ, ಏನಿಲ್ಲ. ಆಗಿನ ಪ್ರಧಾನಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ತಿಳಿದು ಅಲಹಾಬಾದ್ ಹೈಕೋರ್ಟ್ನ ಒಂದು ತೀರ್ಪು ಬಂತು. ಆ ತೀರ್ಪು ಬಂದಿದ ತಕ್ಷಣ ಅವ್ರನ್ನ ಆ ಒಂದು ಚುನಾವಣೆ ಭ್ರಷ್ಟಾಚಾರ ನಡೆದ್ರಿಂದ ಅವ್ರನ್ನ ಆ ಲೋಕಸಭೆ ಅಂದರೆ ಪಾರ್ಲಿಮೆಂಟ್ರಿ ಏನಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆಗೇನಾಯಿತು, ಅವರಿಗೆ ಬಹುಮಾನ ಆದಂಗಾಯಿತು. ನಾನು ಸುಮಾರು ಅಂದರೆ ಪ್ರಧಾನಿಯಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೇನೆ ಈ ಥರ ಇದಾಗಿದೆ, ಇದಾಗ್ಕೂಡ್ದಾಗಿತ್ತು ಅಂತ ಹೇಳಿ ಅದಕ್ಕೆ ಅದನ್ನ ನಿಲ್ಲಿಸೋದಕ್ಕೋಸ್ಕರ ಕೆಲವಾರು ಪ್ರಯತ್ನಗಳನ್ನ ಪಟ್ಟು ಅದಾಗಲಿಲ್ಲ. ಆದರೆ ಇಡೀ ದೇಶದಲ್ಲಿ ಯುವ ವೃಂದ ಎದ್ದು ನಿಂತ್ಕೊಳ್ತು. ಅದಕ್ಕೆ ಜೆ ಪಿಯವರೇ ಒಂದು, ಜಯಪ್ರಕಾಶ್ ನಾರಾಯಣ್ ಜಿಯವರೇ ಒಂದು ಪ್ರಬಲ ಮುಂಚೂಣಿಯಲ್ಲಿ ನಿಂತ್ಕೊಂಡು ಇಡೀ ದೇಶದ ಯುವ ಜನತೆ ಕೆಳಗಡೆ ಇಳಿಬೇಕು, ನೀವು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳ್ತಕ್ಕಂಥ ಒಂದು ಘೋಷಣೆಗಳು ಇದೆಲ್ಲ ಅವ್ರಿಗೆ ಭಾಳ ತೊಂದರೆ ಕೊಡ್ತು. ಇಷ್ಟೆಲ್ಲ ಆದಮೇಲೆ ಅವ್ರು ಯೋಚನೆ ಮಾಡಿದ್ರು, ಅವ್ರಿಗೆ ಅಧಿಕಾರದ ಮದ ಅಷ್ಟು ಮೇಲಕ್ಕೆ ಹೋಗಿತ್ತು ಅವ್ರಿಗೆ, ಇಂದಿರಾ ಗಾಂಧಿಯವ್ರಿಗೆ. ಸೊ ಈ ದೃಷ್ಟಿಯಿಂದ ಇದಕ್ಕೇನಾದ್ರೂ ಒಂದು ಕೊನೆ ಕಾಣಿಸ್ಬೇಕು. ಆದರೆ ಆಗಿನ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾರತೀಯ ಜನಸಂಘದ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಇಂದಿರಾ ಗಾಂಧಿಯವ್ರು ಗೊತ್ತಾಗಿ ಇದಕ್ಕೆ ಮೂಲ ಕಾರಣ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನೇ ನಿರ್ನಾಮ ಮಾಡಿದ್ರೆ ಸೊ ನಾನು ಯಾವುದೇ ಕಾರಣಕ್ಕೂ ಅಜರಾಮರವಾಗಿ ನಾನು ಬೆಳಿಬಹುದು ಅನ್ನೋ ಒಂದು ಕೆಟ್ಟ ದೃಷ್ಟಿಯಿಂದ ಈ ಯೋಚನೆ ಮಾಡಿ ರಾತ್ರೋ ರಾತ್ರಿ ಅಂದರೆ ಜನವರಿ 25ನೇ ರಾತ್ರಿ, ಅವತ್ತಿನ ದಿವಸ ಬೆಂಗಳೂರಿನಲ್ಲೇ ಅಟಲ್ ಜಿಯವರು ಇದ್ದರು, ಲಾಲ್ ಕೃಷ್ಣ ಅದ್ವಾನಿಯವರು ಇದ್ದರು, ಯಾವುದೋ ಒಂದು ಕಾನ್ಫರೆನ್ಸ್ಗೆ ಅಂತ ಬಂದಿದ್ದರು. ಅವರನ್ನು ಸಹ ರಾತ್ರಿಯ ರಾತ್ರಿನೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ರಾತ್ರಿಯಲ್ಲಿ ಘೋಷಣೆ ಮಾಡಿ ತುರ್ತು ಪರಿಸ್ಥಿತಿನ ಹೇರಿದ್ರು. ಮಾರನೇ ದಿವಸ ಬೆಳಿಗ್ಗೆ, ಯಾಕಂದರೆ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ, ಮಾರನೇ ದಿವಸ ಬೆಳಿಗ್ಗೆ ಎದ್ದು ಪೇಪರ್ ನೋಡ್ತೀವಿ, ಎಲ್ಲ ಪೇಪರ್ಗಳಲ್ಲೂ ಕಪ್ಪು ಛಾಯೆಯ ಒಂದು ಫೋಟೋಗಳೇ ಅಂದರೆ ಅದರಲ್ಲಿ ಸಂಪಾದಕೀಯ ಇಲ್ಲ, ಎಡಿಟೋರಿಯಲ್ ಕಾಲಮ್ ಇಲ್ಲ, ಏನಿಲ್ಲ. ತುರ್ತು ಪರಿಸ್ಥಿತಿ ಘೋಷಣೆ. ಕಾರಣ ಅಶಾಂತಿ ಇದೆ, ಇದನ್ನು ನಾನು ತಹಬಂದಿಗೆ ತರಬೇಕಾದ್ರೆ ತುರ್ತು ಪರಿಸ್ಥಿತಿ ಅಗತ್ಯ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿ ಅದನ್ನ ಇದು ಮಾಡಿದರು. ಸೊ ಈ ದೃಷ್ಟಿಯಿಂದ ಸುಮಾರು 21 ತಿಂಗಳುಗಳ ಕಾಲ ಅಂದರೆ 18-19 ತಿಂಗಳ ಕಾಲ ಎಲ್ಲರೂ ಜೈಲಲ್ಲಿ ಇದ್ದಂಥವ್ರು, ಅದಾದಮೇಲೆ ಒಂದು ಘೋಷಣೆ ಮಾಡ್ತಾರೆ ಎಲೆಕ್ಷನ್ಗೆ, ಸರಿ ಆ ಸಮಯದಲ್ಲೂ ಅವರು ಇಂದಿರಾ ಗಾಂಧಿಯವರು ಸೋಲ್ತಾರೆ, ಇದು ಒಂದು ಹಿನ್ನೆಲೆ. ಅದು ಈಗ ಏನು ಅಂತಂದರೆ ಆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಾವು ಮಾಡ್ತಾ ಇದ್ದಂಥ ಕಾರ್ಯಗಳು ಅಂದರೆ ನಿತ್ಯ ಶಾಖೆಗಂತೂ ಹೋಗಬೇಕಾಗ್ತಾ ಇರಲಿಲ್ಲ, ಶಾಖೆ ನಡೆಸಂಗಿರಲಿಲ್ಲ, ಎಲ್ಲ ಕಡೆ ಶಾಖೆ ಬ್ಯಾನ್ಗಳಾಗಿತ್ತು, ಎಲ್ಲಿ ನಿಕ್ಕರ್ ಕಾಣಿಸ್ತಾರೆ ಅವ್ರನ್ನ ತಗೊಂಡೋಗಿ ಒಳಗಡೆ ಆಗ್ತಾಯಿದ್ರು, ಈ ಥರದ ಒಂದು ಪರಿಸ್ಥಿತಿ ಆ ಸಮಯದಲ್ಲಿತ್ತು. ಆದ್ರೂ ಸಂಘದ ಸ್ವಯಂ ಸೇವಕರು ತಮ್ಮ ಕೆಲಸನ ಭೂಗತ ಜಗತ್ತಲ್ಲಿ ಕೆಲಸ ಮಾಡ್ತಾಯಿದ್ರು, ಅಂಥ ಒಂದು ಅವಕಾಶ ನಮಗೂ ಒಂದು ಸಿಕ್ಕಿತ್ತು. ಏನು ಅಂತಂದರೆ ನಾನು ಇದೇ ಈಗ ಏನು ಒಂದು ದೊಡ್ಡ ಮಾಲ್ ಇದೆ ಮಂತ್ರಿ ಸ್ಕ್ವೇರ್ ಅಂತ, ಆ ಜಾಗದಲ್ಲಿ ಸೆಂಚುರಿ ಓಲ್ಡ್ ಮಿಲ್, ಶತಮಾನದ ಒಂದು ಮಿಲ್ಲು, ರಾಜಾ ಮಿಲ್ ಅಂತಲೇ ಮೈಸೂರು ಸ್ಪಿನ್ನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಅಲ್ಲಿ ಕೆಲಸಕ್ಕೆ ಸೇರಿದ್ವಿ ನಾವು. ಅಲ್ಲೂ ಸಹ ಸಾಕಷ್ಟು ಜನ ಸ್ವಯಂ ಸೇವಕರು ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿದ್ದರು. ಆದರೆ ಯಾರು ನಾವು ಸ್ವಯಂ ಸೇವಕರು ಅಂತ ಹೇಳ್ಕೊಳ್ಳೋ ಅಂಥ ಪರಿಸ್ಥಿತಿ ಆ ಸಮಯದಲ್ಲಿ ಇರಲಿಲ್ಲ. ಅಂಥದ್ರಲ್ಲಿ ನಮಗೆ ಹಿರಿಯರಿಂದ ಒಂದು ಸಂದೇಶಗಳು ಬರ್ತಾಯಿತ್ತು, ಅದು ಯಾವ ರೀತಿ ಬರ್ತಿತ್ತು ಏನು ಅಂತ ಅದು ನಮಗಳು ಗೊತ್ತಾಗುತ್ತೆ, ಗೊತ್ತಾಗ್ತಾಯಿತ್ತು ಅಷ್ಟೇ.
ಭೂಗತ ಜಗತ್ತಿನಿಗೇನೇನು ಅಲ್ಲಿ ನಡೀತಾ ಇತ್ತು ಆ ಒಂದು ಕಹಳೆ ಅನ್ನತಕ್ಕಂಥ ಪತ್ರಿಕೆ ಪಾಂಚಜನ್ಯ ಅನ್ನೋ ಪತ್ರಿಕೆ ಈ ಥರ ತಿಂಗಳಿಗೆ ಎರಡು ಬಾರಿ ಬರ್ತಾ ಇತ್ತು ಅದನ್ನು ಸಂಬಂಧಪಟ್ಟವ್ರಿಗೆ ತಲುಪಿಸುವಂಥ ವ್ಯವಸ್ಥೆ ನಮ್ಗಳ ಮುಖಾಂತರ ಆಗ್ತಾ ಇತ್ತು ಅದನ್ನು ನಾವು ಮಾಡ್ತಾ ಇದ್ವಿ ಇದರಿಂದ ನಮಗೂ ಒಂಥರ ಆತ್ಮಸ್ತೃಪ್ತಿ ಓ ನಾವು ಕೆಲಸ ಮಾಡ್ತೀವಿ ಏಕೆಂದರೆ ನಾವು ಪ್ರತ್ಯಕ್ಷವಾಗಿ ಹೋಗಿ ಧುಮುಕಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಏಕೆಂದರೆ ನಮ್ಮ ಮನೆ ಸಂಸಾರ ಇದೆಲ್ಲ ನೋಡ್ಕೊಳ್ಳೋ ಅಂತ ತಂದೆ ವಯಸ್ಸಾದ ತಂದೆ ತಾಯಿಗಳಿದ್ರು ಅವ್ರು ನೋಡ್ಕೊಳ್ಳುವಂಥ ಜವಾಬ್ದಾರಿ ಮೇಲೆ ಇದ್ದಿದ್ದರಿಂದ ನಮ್ಗೆ ಹೋಗೋಕ್ಕಾಗಿಲ್ವಲ್ಲ ಅಂತ ದುಃಖವೂ ಆಗ್ತಾ ಇತ್ತು ಆದರೆ ಈ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ಒಂದು ಖುಷಿ ಆಯಿತು ಅದಾದ ನಂತರ ಸುಮಾರು 18 ತಿಂಗಳುಗಳು ಎಲ್ಲರೂ ಸಾಕಷ್ಟು ಜನ ಜೈಲಿನಲ್ಲಿ ಕುಳಿತಾ ಇದ್ದು ನಾವು ಕೇಳ್ತಾ ಇದ್ವಿ ಮತ್ತು ರಸ್ತೆ ಅನ್ನೋದು ಸಹ 4-5 ಜನ ಮೇಲೆ ಯಾರೂ ನಿಲ್ಲೋಂಗಿರಲಿಲ್ಲ ಅಂಥ ಒಂದು ಕಠೋರ ತುರ್ತು ಪರಿಸ್ಥಿತಿಯನ್ನು ಹಾಕಿದರು ಮೀಸಾ ಅಡಿನಲ್ಲಿ ಸಾಕಷ್ಟು ಜನ ಕರ್ಕೊಂಡು ಹೋಗಿದ್ದರು ಇಂಥ ಸಂದರ್ಭದಲ್ಲಿ ನಾವು ಆ ಕೆಲಸಗಳನ್ನು ಮಾಡ್ತಾ ಇದ್ವಿ ಮತ್ತು ಅದೇ ರೀತಿ ಮಿಲ್ಲಿನಲ್ಲೂ ಸಹ ನಾವು ಮಿಲ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ವಿ ನಮಗೆ ಸಹಕಾರ ಕೊಟ್ಟಂತೆ ಎಷ್ಟೋ ಜನ ಸ್ವಯಂ ಸೇವಕರು ಅಧಿಕಾರಿಗಳು ಆ ಸಂದರ್ಭದಲ್ಲಿದ್ದರು ನಮ್ಗೆ ಅದರಿಂದ ಸ್ವಲ್ಪ ಲಾಭನೂ ಆಯಿತು ಅಂದರೆ ಕೆಲಸ ಮಾಡಲಿಕ್ಕೆ ಈ ದೃಷ್ಟಿಯಿಂದ ಇದೊಂದು ವೈಯಕ್ತಿಕ ಅನುಭವ ಅದಾದಮೇಲೆ 77ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಕೊನೆ ಆಯಿತು ಅದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ಆದಾಗ ಕಾಂಗ್ರೆಸ್ಸು ಸಾಕಷ್ಟು ರೀತಿ ನೆಲ ಕಚ್ಚಿತ್ತು ಕೇವಲ ಇಡೀ ದೇಶದಲ್ಲಿ ಎರಡು ರಾಜ್ಯಗಳಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲ ಕಾಂಗ್ರೆಸ್ ತನ್ನ ಇದನ್ನು ಕಳ್ಕೊಂಡಿತ್ತು ಕರ್ನಾಟಕ ಮತ್ತು ಆಂಧ್ರ ಈ ಎರಡು ಕಡೆ ಮಾತ್ರ ಅದರಲ್ಲಿ ಮುಂದೆಳೆದಿತ್ತು ಅದಾದಮೇಲೆ ಎಮರ್ಜೆನ್ಸಿ ತೆಗೆದು ಆಗಿನ ಒಂದು ಅನುಭವನೇ ಈಗ ನಮಗೆಲ್ಲ ಒಂದು ಪ್ರೇರಣೆ ಅದಾದಮೇಲೆ ಇದರ ಸಂಬಂಧವಾಗಿ ಬುಗಿದು ಅಂತಕ್ಕಂಥ ಒಂದು ಪುಸ್ತಕ ಅಂದರೆ ಇಡೀ ದೇಶದಲ್ಲೇ ಸಂಘದ ಸ್ವಯಂ ಸೇವಕರು ಮಾಡಿದಂಥ ಕಾರ್ಯ ಭೂಗತ ಚಟುವಟಿಕೆಗಳು ಮತ್ತು ಪ್ರಚಾರಕರು ಹಿರಿಯ ಸ್ವಯಂ ಸೇವಕರವರ ಘಟನೆಗಳು ಇದನ್ನೆಲ್ಲ ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಸಾಧ್ಯವಾದಷ್ಟು ಅದನ್ನು ಓದಿದ್ರೆ ನಮ್ಮ ಈಗಿನ ಪೀಳಿಗೆಯವರಿಗೆ ಅದೊಂಥರ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಬಯಸ್ತೇನೆ.